ಆಕ್ಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ ವಿಷಯ ಕನ್ನಡ ಐದನೆಯ ತರಗತಿ ಪದ್ಯ ಒಂದು ಹುತ್ತರಿ ಹಾಡು ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಹುತ್ತರಿ ಹಾಡು ಪದ್ಯ ಬರೆದ ಕವಿ ಶ್ರೀ ಪಂಜೆ ಮಂಗೇಶ್ ರಾವ್ರ ಪರಿಚಯ ಮತ್ತು ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಪದ್ಯ ಒಂದು ಹುತ್ತರಿ ಹಾಡು ಮೊದಲನೆಯ ಚರಣ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳೋ ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ ಎಲ್ಲಿ ಮುಗಿಲಲಿ ಮಿಂಚಿ ನೋಲ್ಕಾವೇರಿ ಹೊಳೆ ಹೊಳೆ ಹೊಳೆವಳೋ ಎಲ್ಲಿ ನೆಲವನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ ಅಲ್ಲೇ ಕೊಡವರ ಬೀಡಲ ಇಲ್ಲಿ ಕವಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಭೂರಮೆ ಭೂರಮೆ ಎಂದರೆ ಭೂಮಿ ತಾಯಿ ಕೊಡಗನ್ನು ಬಯಸಿ ಅಂದರೆ ಇಷ್ಟಪಟ್ಟು ಇಲ್ಲಿ ಬಂದು ಬೆಟ್ಟ ಗುಡ್ಡದ ರೂಪದಲ್ಲಿ ನೆಲೆಸಿದ್ದಾಳೆ ಅದೇ ರೀತಿಯಾಗಿ ಆಕಾಶದಲ್ಲಿ ಮಳೆ ಬರುವ ಸಮಯದಲ್ಲಿ ಮುಗಿಲಿನ ಮಿಂಚಿನಂತೆ ಕಾವೇರಿಯು ಹೊಳೆಯುತ್ತಿದ್ದಾಳೆ ಅಂದರೆ ಮಿನುಗುತ್ತಿದ್ದಾಳೆ ಪ್ರಜ್ವಲಿಸುತ್ತಿದ್ದಾಳೆ ಎಂದು ಕವಿ ವರ್ಣಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ಕಾವೇರಿ ಇಲ್ಲಿನ ಜನರ ನೆಲ ಮತ್ತು ಅವರ ಮನಸ್ಸನ್ನು ತಂಪುಗೊಳಿಸಿರುವಳು ಅದೇ ಅಲ್ಲಿ ಗಮನಿಸಿ ನೋಡಿ ಅದೇ ಕೊಡಗರ ನಾಡು ಅದೇ ಕೊಡಗರ ಬೀಡು ಎಂದು ಕವಿ ವರ್ಣಿಸುತ್ತಿದ್ದಾರೆ ಎರಡನೆಯ ಚರಣ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆನೆಯ ಸೊಂಡಿಲಿನ ರಣ ಕೊಂಬನಾರ್ಬೋರ್ಗರೆದರೋ ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರೋ ಅವರು ಸೋಲ್ಸಾವರಿಯರು ಅವರು ಕಡುಗಲಿಗರಿಯರು ಅವರೇ ಕೊಡಗಿನ ಹಿರಿಯರು ಈ ಚರಣದಲ್ಲಿ ಕವಿ ಕೊಡಗಿನ ಹಿರಿಯರ ಕುರಿತು ಅವರ ಪೂರ್ವಜರ ಕುರಿತು ವರ್ಣಿಸುತ್ತಿದ್ದಾರೆ ಹಾಗೆ ಅವರ ವೀರ ಶೂರತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕೊಡಗಿನ ಪೂರ್ವಜರು ಹುಲಿಯ ಹಾಲನ್ನು ಕುಡಿದವರು ಅಷ್ಟೇ ಅಲ್ಲದೆ ಹುಲಿಯ ಬಾಯಲಿನ ಮೇವನ್ನು ಕಸಿಯಬಲ್ಲವರು ಕಸಿಯಬಲ್ಲಂತಹ ಶೌರ್ಯವನ್ನು ಹೊಂದಿದವರಾಗಿದ್ದರು ಹಾಗೆಯೇ ಇವರು ಆಟದಲ್ಲಿ ಕಲ್ಲಿನಾಟದಲ್ಲಿ ಹಗ್ಗದ ಬದಲು ಹಾವನ್ನು ಹಗ್ಗವಾಗಿ ಬಳಸಿದಂಥವರು ಹೆಬ್ಬಾವನ್ನು ಹಗ್ಗವಾಗಿ ಬಳಸಿದಂತಹ ಶೂರರು ಅಷ್ಟೇ ಅಲ್ಲದೆ ಆನೆಯ ಸೊಂಡಿಲನ್ನು ಅದರ ದಂತದಿಂದ ಕಹಳೆಯನ್ನು ಊದಿದವರು ಎಂದೂ ಸವೆಯದ ಸಾಹಸತ್ವವನ್ನು ಈ ಕೊಡಗಿನ ಹಿರಿಯರು ಹೊಂದಿದ್ದರು ಅವರಿಗೆ ಸೋಲು ಎನ್ನುವುದೇ ಗೊತ್ತಿರಲಿಲ್ಲ ಸೋಲನ್ನು ಅರಿಯದ ಮಹಾಶೂರರು ಅವರೇ ಯಾರು ನಮ್ಮ ಕೊಡಗಿನ ಗರಿಯರು ಹಿರಿಯರು ಎಂದು ಕವಿಯಲ್ಲಿ ವರ್ಣಿಸುತ್ತಿದ್ದಾರೆ ವಿದ್ಯಾರ್ಥಿಗಳೇ ಹುತ್ತರಿ ಹಾಡು ಪದ್ಯದ
ಈ ಎರಡು ಚರಣಗಳನ್ನು ಪುನಃ ಓದಿ ಕಂಠಪಾಠ ಮಾಡಿ. ಧನ್ಯವಾದಗಳು.